मान्य प्रियांका खर्गे सचिव मैसूर के बंद संदर्भले प्रवास संदर्भली मैसूर जिले प्रगति कुंठित आगे अंत मान्य प्रियांका खर्गे सर्टिफिकेट को नाने मातन हेल्ता प्रियांका खर्गे जवाबदारित सचिव जिले प्रवास के बंदा जिले समर्पक अभिवृद्धि केस कार्य आगता अधिकारी सर नडकोलता उस्तुारी सचिव सर उस्तुारी माता इदक्के सर्टिफिकेट को स्वामी नान हेल्ताले मातना अर्थात यह राज्य सरकार ऐन राज्य सरकार बड़वर विरोधी रैत विरोधी सरकार अगर मत उदाहरण को आवश्यकता अंत ना भावे मूरने राज्य सरकार सचिव कार्य वैखरी कंडल नीर बरत स्वामी कांग्रेस मुखंड चुनाव सदर्भत बाबा साहेब अंबेडकर हेतर मत संविधान बे मतना ऐन सचिव ऐन सचिव जमीर अहमद पक्द तेलंगण राज्य चुनाव सदर्भरतक ना पुनरुच्चार और हेतु संविधान बे संविधान बेतको प्रजाप्रभुत्व विरोधी संविधान विरोधी दलित विरोधी अतको स्पष्टवा गोचर आते अंतराल जमीर अहमद अंतराल बंदरतक हुडाटे तकबड़ी मतना प्रजाप्रभुत्व देगुल अदर विधानसभा प्रतियोब शासकरु कूड़ा आ स्थानदल कूतिरतक्कंतरु न्याय देवते अंत हेळि नावु गौरव कोड्तेवे न्याय देवते अंत हेळि गौरव कोड्तारे अदक्कू कूड़ा मसि बिळतक्कंत केलस माडलिल्वा इंत हेळिकेयन्न खंडने माडि ಇನ್ಯಾದರ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಿದ್ರೆ 24 ಗಂಟೆಲ ಅವರು ರಾಜೀನಾಮೆನ ತೆಗೆದುಕೊಳ್ತಾ ಇದ್ದರು ರಾಜೀನಾಮೆನ ಆದರೆ ಇವತ್ತವರೆಗೂ ಸಹ ರಾಜೀನಾಮೆ ತಗೊಳ್ಳೋದಿರಲಿ ಅವರು ಹೇಳಿರತಕ್ಕಂತದ್ದು ಅಕ್ಷಮ್ಯ ಅಪರಾಧ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾತಾಡಿಲ್ಲ ಡಿ ಕೆ ಶಿವಕುಮಾರ್ ಅವರು ಮಾತಾಡಿಲ್ಲ ಯಾರು ಕೂಡ ಮಾತಾಡಿಲ್ಲ ಹಾಗಾಗಿ ರಾಜ್ಯ ಸರ್ಕಾರ ರೈತ ವಿರೋಧಿ ಬಡವರ ವಿರೋಧಿ ಜೊತೆಗೆ ದಲಿತ ವಿರೋಧಿನೂ ಕೂಡ ಹೌದು ಇದು ಸರ್ಕಾರ ನಾನು ತಮ್ಮ ಮೂಲಕ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡುತ್ತೇನೆ ತತ್ಕ್ಷಣ ಜಮೀರ್ ಅಹಮದ್ ಅವರ ರಾಜೀನಾಮೆನ ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾನು ತಮ್ಮ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಮತ್ತೊಬ್ಬರು ಸಚಿವರು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಅವರ ನಡವಳಿಕೆ ನೋಡಿಬಿಟ್ರೆ ಅಧಿಕಾರ ಶಾಶ್ವತವಾಗಿರುತ್ತದೆ ಅನ್ನೋ ಒಂದು ಭ್ರಮನೆಲ್ಲ ಅವರು ಇದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಶಾಶ್ವತವಾಗಿ ಅಧಿಕಾರದಲ್ಲಿ ಇರ್ತೇವೆ ಅನ್ನೋ ಭ್ರಮನೆಲ್ಲ ಇದ್ದಾರೆ ಅವರ ಸ್ವಕ್ಷೇತ್ರ ಅವರ ಜಿಲ್ಲೆ ಗುಲ್ಬರ್ಗಾ ಜಿಲ್ಲೆ ಕಲ್ಯಾಣ ಕರ್ನಾಟಕ ಈ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಆ ಜಿಲ್ಲೆನಲ್ಲಿ ನಡೀತಾ ಇರತಕ್ಕಂತ ಘಟನೆಗಳು ನೋಡಿದ್ರೆ ತಪ್ಪು ತಿಳ್ಕೊಬೇಡಿ ಮಾತನ್ನ ಹೇಳ್ತೇನೆ ಅಂತ ಹೇಳಿ ಗುಂಡಾಗರ್ದಿಗೂ ಇವರಿಗೂ ಏನು ವ್ಯತ್ಯಾಸ ಇಲ್ಲ ಆ ರೀತಿ ಚಟುವಟಿಕೆಗಳು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಶುರುವಾಗಿದೆ ಅದು ಅಕ್ಕಪಕ್ಕ ಜಿಲ್ಲೆ ಇಡೀ ರಾಜ್ಯಕ್ಕೆ ವ್ಯಾಪಿಸುತ್ತದೆ ಬರುವಂತ ದಿನಗಳಲ್ಲಿ ಮೊನ್ನೆ ದಿನ ನಮ್ಮ ಕಾರ್ಯಕರ್ತ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸ್ವಲ್ಪ ಅಂತರದಲ್ಲಿ ಸೋತಿರ್ತಕ್ಕಂತವನು ಮಣಿಕಂಠ ರಾಥೋಡ್ ಅರೆ ಚುನಾವಣೆಯಲ್ಲಿ ಸೋಲು ಗೆಲುವು ಎಲ್ಲವೂ ಕೂಡ ಸಹಜ ಆದ್ರೆ ಒಬ್ಬ ಸಚಿವರಾಗಿರ್ತಕ್ಕಂತವರು ಎಲ್ಲರನ್ನೂ ಕೂಡ ಸರಿಸಮಾನವಾಗಿ ಕಾಣತಕ್ಕಂತ ಒಬ್ಬ ಸಚಿವರು
ರಾತ್ರಿ ಮಧ್ಯರಾತ್ರಿ 1 ವರೆಗೆ ಅವನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜಕೀಯ ಪುಡಾರಿಗಳನ್ನು ಅವರ ಮೈ ಮೇಲೆ ಬಿಟ್ಟು ಇವತ್ತು ಹಲ್ಲೆ ಮಾಡಿದ್ದಾರೆ ಘಟನೆ ಇದು ಅಂದ್ರೆ ಅಧಿಕಾರದ ದರ್ಪದಿಂದ ಏನು ಮಾಡಿದ್ರು ನಡೆಯುತ್ತದೆ ಅಂತಕಂತ ಸಚಿವರ ಕಾರ್ಯವೈಖರಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾನೆ ಸುಸೂತ್ರವಾಗಿ ಮುಂದೆ ನಿಂತುಕೊಂಡು ನಡೆಕೊಂಡು ಹೋಗಬೇಕು ಅಂತಂದ್ರೆ ತತ್ಕ್ಷಣ ಮಾನ್ಯ ಸಚಿವರೊಂದು ರಾಜೀನಾಮೆನ ತೆಗೆದುಕೊಳ್ಳಬೇಕು ನೀವು ಯಾವ ಸಂದೇಶವನ್ನು ನೀಡ್ತಾ ಇದ್ದೀರಿ ರಾಜ್ಯದ ಜನತೆಗೆ ನೀವು ಹಾಗಾದ್ರೆ